ಬೇಕಾದ್ಮೇಲೆ ಸುದ್ದಿ ಡಬ್ಬಿಗೆ ಮತ್ತೆ ಸ್ವಾಗತ. ಸುದ್ದಿ ಡಬ್ಬಿಯಲ್ಲಿರುವಂತಹ ಮೂರನೇ ಪ್ರಮುಖ ಸುದ್ದಿ ಯಾವುದು ಅನ್ನೋದನ್ನ ನೋಡೋಣ. ಸುದ್ದಿ ಡಬ್ಬಿಯಂತಹ ಮೂರನೇ ಸುದ್ದಿ ಎಸ್ಟಿಎಸ್ ಹೊಸ ಗೇಮ್ ಏನು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಎಲ್ಲಾ ಚರ್ಚೆಗಳ ಮಧ್ಯೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹೊಸ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಹಾಗಾದ್ರೆ ಏನದು ಲೆಕ್ಕಾಚಾರ? ಮೊದಲು ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋದು, ಬಳಿಕ ಪರಿಸ್ಥಿತಿ ನೋಡಿ ಬಿಜೆಪಿ ತೊರೆಯುವಂತಹ ಲೆಕ್ಕಾಚಾರ ಎಸ್ ಟಿ ಸೋಮಶೇಖರ್ ಅವರದ್ದು. 5 ಗಂಟೆಗೆ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ. ಯಶವಂತಪುರ ಕ್ಷೇತ್ರದ 4 ಮಾಜಿ ಕಾರ್ಪೊರೇಟರ್ಸ್, ಜಿಲ್ಲಾ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಗೆ. ಸೊ ಬೆಂಬಲಿಗರೊಂದಿಗೆ 12 ಮುಖಂಡರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಅವರೆಲ್ಲರೂ ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬೇಕಾ ಬೇಡವಾ ಅನ್ನುವಂತಹ ಲೆಕ್ಕಾಚಾರ. ಇವೆಲ್ಲದರ ಮಧ್ಯೆ ಈಗಾಗಲೇ ಅವರ ವಿರುದ್ಧ ಯಾರು ಕೆಲಸ ಮಾಡಿದ್ರಲ್ಲ ಅವರನ್ನ ನೀವು ಪಕ್ಷದಿಂದ ತೆಗಿಬೇಕು ಅನ್ನುವಂತಹದ್ದು, ಅವರಿಗೆ ಯಾವುದೇ ಸ್ಥಾನಮಾನ ಕೊಡಬಾರದು ಅಂತ ಹೇಳಿ ಇವರು ಆಲ್ರೆಡಿ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಆ ಬೇಡಿಕೆಗೂ ಕೂಡ ಈಗಾಗಲೇ ಮನ್ನಣೆಯನ್ನ ನೀಡಲಾಗಿದೆ. ಆದ್ರೆ ಇವರು ಇಷ್ಟೆಲ್ಲ ಮಾಡಿದ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಅಥವಾ ಬಿಜೆಪಿಯಲ್ಲೇ ಉಳ್ಕೊಳ್ತಾರಾ ಅನ್ನುವಂತಹ ಚರ್ಚೆ. ನೀವು ಬರದಿದ್ರು ಪರವಾಗಿಲ್ಲ, ನಾವಂತೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಗ್ಯಾರಂಟಿ ಅಂತ ಹೇಳಿ ಅವರ ಬೆಂಬಲಿಗರು ಹೇಳ್ಕೊಂಡಿದ್ರು. ಈಗ ಅದರಂತೆ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಎಸ್ಟಿಎಸ್ ಆಪ್ತರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರೋದು ಮತ್ತಷ್ಟು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಎಸ್ಟಿಎಸ್ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಯಶವಂತಪುರ ಬೈ ಎಲೆಕ್ಷನ್ಗೆ ಜೆಡಿಎಸ್ ಸಿದ್ಧತೆಯನ್ನ ಆಲ್ರೆಡಿ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜವರಾಯಗೌಡ ಅವರಿಗೆ ಚುನಾವಣೆಗೆ ಸಿದ್ಧರಾಗೋದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕ್ಷೇತ್ರ ಖಾಲಿ ಆದ್ರೆ ಚುನಾವಣೆ, ಉಪಚುನಾವಣೆ ಅಂತೂ ನಡೆದೇ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಬಿಡದಿ ನಿವಾಸದಲ್ಲಿ ಯಶವಂತಪುರ ಕ್ಷೇತ್ರದ ನಾಯಕರು ಸಭೆ ಮಾಡ್ತಿದ್ದಾರೆ. ಈಗಿನಿಂದಲೇ ಸಿದ್ಧರಾಗಿ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ, ಪಕ್ಷದ ಎಲ್ಲಾ ಶಾಸಕರಿಗೂ ಕೂಡ ಕುಮಾರಸ್ವಾಮಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಒಂದು ಹೆಜ್ಜೆ ಮುಂದಿಡ್ತಿದ್ದಾರೆ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇಂತಹ ಬೆಳವಣಿಗೆಗಳು ನಡೆಯೋದು ಗ್ಯಾರಂಟಿ ಅನ್ನೋದೇ ಈಗ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಆಲ್ರೆಡಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಜವರಾಯಗೌಡ ಅವರಿಗೆ ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಸ್ಟಿಎಸ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗುವುದು ಫಿಕ್ಸ್ ಅನ್ನುವಂತಹ ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದೆ. ಯಶವಂತಪುರ ಬೈ ಎಲೆಕ್ಷನ್ಗೆ ಜೆಡಿಎಸ್ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇವತ್ತು ಸಭೆಯನ್ನ ಕರೆದಿರೋದು, ಜವರಾಯಗೌಡ ಅವರಿಗೆ ಚುನಾವಣೆಗೆ ನೀವು ರೆಡಿಯಾಗಿ ಅನ್ನುವ ಸೂಚನೆಯನ್ನ ಕೊಟ್ಟಿರೋದು, ಬಿಡದಿ ನಿವಾಸದಲ್ಲಿ ಯಶವಂತಪುರ ಕ್ಷೇತ್ರದ ನಾಯಕರ ಸಭೆಯನ್ನ ಮಾಡಿರೋದು. ಹಾಗಾದ್ರೆ ಈ ಎಲ್ಲಾ ಲೆಕ್ಕಾಚಾರಗಳ ಮಧ್ಯೆ ಕುಮಾರಸ್ವಾಮಿಯವರು ಈ ಎಲ್ಲ ಹೆಜ್ಜೆಗಳನ್ನ ಮುಂದಿಡ್ತಾ ಇದ್ದಾರೆ. ಇಷ್ಟು ಬೇಗ ಅವರು ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿ ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿ ಜವರಾಯಗೌಡ ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಕುಮಾರಸ್ವಾಮಿ ಅವರು ಯಾವುದೇ ಲೆಕ್ಕಾಚಾರವನ್ನ ಯಾವ ರೀತಿಯಾಗಿ ದೇವೇಗೌಡರು ಹಾಕ್ತಾರಲ್ಲ ಅದೇ ರೀತಿಯಾಗಿ ಹಾಕ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಆಪರೇಷನ್ ಹಸ್ತ ಬಹಳ ಜೋರಾಗಿ ನಡೀತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಒಬ್ಬೊಬ್ಬರೇ ಡಿಕೆ ಶಿನಾ, ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತಾ ಇರೋದು. ಮತ್ತೊಂದು ಕಡೆ ಯಶವಂತಪುರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರು ಚುನಾವಣೆಗೆ ರೆಡಿ ಆಗೋದಕ್ಕೂ ಕೂಡ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರೋದ್ರ ಹಿಂದೆ ಹಾಗಾದ್ರೆ ಆಪರೇಷನ್ ಹಸ್ತ ಆಗ್ತಾ ಇದೆ ಅನ್ನುವಂತಹ ಕನ್ಫರ್ಮ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾ? ಇವತ್ತು ಎಸ್ ಟಿ ಸೋಮಶೇಖರ್ ಅವರ ಒಂದು ಆಪ್ತ ಬಳಗ ಏನು ಇದೆ, ಸುಮಾರು 4 ಜನ ಹಾಲಿ ಕಾರ್ಪೊರೇಟರು ಮತ್ತೆ ಒಬ್ರು ಈ ಬಾರಿಯ ಕಾರ್ಪೊರೇಟರ್ ಕ್ಯಾಂಡಿಡೇಟ್, ಅದರ ಜೊತೆಗೆ ಇನ್ನ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು, ಅಧ್ಯಕ್ಷಗಳು ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ಗಂಟೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗಿಲ್ಲ ಅನ್ನುವಂಥದ್ದ ಕೂಡ ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಹೇಳಿದ್ದಾರೆ. ಅವರೆಲ್ಲಾ ಬೆಂಬಲಿಗರನ್ನ ಮೊದಲಿಗೆ ಕಾಂಗ್ರೆಸ್ಗೆ ಕಳಿಸಿ ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿ ಆದ ಒಂದು ನಿರ್ದಿಷ್ಟ ಒಂದು ಸೂಕ್ತ ಸಮಯಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಎಲ್ಲಾ ಕಡೆ ಪ್ರಚಾರ ಆಗಿರುವಂತಹ ವಿಚಾರ. ಸೊ ಇದರ ಬೆನ್ನಲ್ಲೇ ಅವರು ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ, ಅದರ ಬೆನ್ನಲ್ಲೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ನ ಮುಖಂಡರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಶವಂತಪುರ ಕ್ಷೇತ್ರದ ನಾಯಕರ ಸಭೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಈಗ ಯಶವಂತಪುರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಸ್ಪರ್ಧೆ ಮಾಡಿ ಪರಾಭವಗೊಂಡಂತಹ ಜವರೇಗೌಡರಾಗಿರ್ಬೋದು, ಜೊತೆಗೆ ಹನುಮಂತೆ ಗೌಡರು, ಜೊತೆಗೆ ಚೇತನ್ ಗೌಡರು, ಈ 3 ನಾಯಕರ ಜೊತೆಗೆ ಇತರ ಒಂದಷ್ಟು ಜನ ನಾಯಕರು ಎಲ್ಲರೂ ಕೂಡ ಬಿಡದಿಯ ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸುಮಾರು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಸಮಯಕ್ಕಾಗಿ ಮಾತ್ರ ಸೋಮಶೇಖರ್ ಅವರು ಕಾಯ್ತಾ ಇರುವಂತದ್ದು. ಅವರು ಯಾವಾಗ ಹೋಗ್ತಾರೆ ಪರವಾಗಿಲ್ಲ, ಆದ್ರೆ ಅವರ ಪ್ರಮುಖ ಬೆಂಬಲಿಗರೆಲ್ಲರೂ ಕೂಡ ಇವತ್ತು ಹೋಗ್ತಾ ಇದ್ದಾರೆ. ತಾವು ಇವತ್ತಿನಿಂದಲೇ ಪಕ್ಷದ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಆಗಿರಬಹುದು, ಮುಂಬರುವಂತಹ ಚುನಾವಣೆಯನ್ನ ಫೇಸ್ ಮಾಡೋದಕ್ಕೆ ಈಗಲಿಂದಲೇ ಸಿದ್ಧರಾಗಿ ಅನೇಕ ಬಾರಿ ಜವರಾಯಗೌಡರು ಗೆಲುವಿನ ಹಂತಕ್ಕೆ ಬಂದು ಪರಾಭವವನ್ನಗೊಂಡಿದ್ದಾರೆ. ಆದರೆ ಈ ಬಾರಿ ಗೆಲ್ಲೋದಕ್ಕೆ ಎಲ್ಲ ಅವಕಾಶಗಳು ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಸದ್ಯದಲ್ಲೇ ಜವರಾಯಗೌಡರೇ ನಿಲ್ಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಓಡಾಡ್ತಾ ಇದೆ, ಹನುಮಂತೆ ಗೌಡರ ಹೆಸರು ಕೂಡ ಓಡಾಡ್ತಾ ಇದೆ. ಆದ್ರೆ ಜವರಾಯಗೌಡರವರೇ ನಿಲ್ಲೋದಕ್ಕೆ ಆಸಕ್ತಿನ ತೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಂಬೇಡಿ. ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ಈಗಲಿಂದಲೇ ಒಂದು ಪಕ್ಷ ಸಂಘಟನೆ ಮಾಡುವಂತದ್ದು. ಜೊತೆಗೆ ಸೋಮಶೇಖರ್ ಅವರೇ ಇಲ್ಲಿ ನಿಲ್ತಾರಾ ಮುಂಬರುವಂತಹ ಉಪಚುನಾವಣೆಯಲ್ಲಿ? ಸೋಮಶೇಖರ್ ಅವರೇ ನಿಲ್ತಾರಾ ಅಥವಾ ಅವರೇನಾದ್ರೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸೋಮಶೇಖರ್ ಯಶವಂತಪುರದಲ್ಲಿ ಮತ್ತೇನಾದ್ರು ಸ್ಪರ್ಧೆ ಮಾಡಿದ್ರೆ ಅವರು ಅಧಿಕಾರಕ್ಕಾಗಿ ಪಕ್ಷವನ್ನ ಚೇಂಜ್ ಮಾಡ್ತಾರೆ, ಸೊ ಪಕ್ಷದ್ರೋಹವನ್ನ ಮಾಡ್ತಾರೆ, ಸೊ ಜನರಿಗೂ ಕೂಡ ಮೋಸವನ್ನ ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ರಣತಂತ್ರ ಬೇಕಲ್ಲ ಅದನ್ನ ರೂಪಿಸಿ, ಜೊತೆಗೆ ಈ ಬಾರಿಯ ಒಂದು ಯಶವಂತಪುರ ಚುನಾವಣೆ ಉಪಚುನಾವಣೆ ಏನಾದ್ರು ನಡೆದಿತ್ತು ಅಂತಂದ್ರೆ ನಾನೇ ಖುದ್ದು ನಿಂತು ಚುನಾವಣೆಯನ್ನ ಮಾಡ್ತೀನಿ, ನಮ್ಮ ಎಲ್ಲ 19 ಜನ ಶಾಸಕರು ಕೂಡ ತಮ್ಮ ಜೊತೆಯಲ್ಲಿ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ನಾನೇ ಖುದ್ದು ಮುಂದೆ ನಿಂತು ಚುನಾವಣೆಯನ್ನು ಮಾಡಿ ತಮ್ಮನ್ನ ಗೆಲ್ಸ್ಕೊಂಡ್ ಬರ್ತೀನಿ, ಈ ಬಾರಿ ಯಶವಂತಪುರ ಕ್ಷೇತ್ರ ಜೆಡಿಎಸ್ ತೆಕ್ಕಕ್ಕೆ ಬರಲೇಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಯಶವಂತಪುರ ಜೆಡಿಎಸ್ನ ಮುಖಂಡರು ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡೋದಕ್ಕೆ, ಕುಮಾರಸ್ವಾಮಿ ಸೂಚನೆ ಪಾಲಿಸೋದಕ್ಕೆ ಸಿದ್ಧ ಆಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.